ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನನಗೆ ಮಕ್ಕಳೆಲ್ಲ ಮರಿಯಲ್ಲಿ ದುಡ್ಕೊಂಡು ತಿಂದು ಇರುವಲ್ಲ, ನನಗೆ ಕೈಲಿ ಆಗೋದಿಲ್ಲ, ನೆಲ್ಲಿಗೆ ಹೋಗ್ಬೇಕು. ಈಗ ಏನು ಗೃಹಲಕ್ಷ್ಮಿ ದುಡ್ಡು ಬಿದ್ದಲ್ಲ, ಗೃಹಲಕ್ಷ್ಮಿ ದುಡ್ಡು ಬಿದ್ದದ ತಿಂದದಲ್ಲಿ ಇಲ್ಲ, ಈಗ 3 ತಿಂಗಳದ್ದು ಇಲ್ಲ, ಅದಕ್ಕೆ ನಿನಗೆ ಪಜಿತ ಆಗೈತಿ ಮನೆ ಆರ್ಥಿಕ ಸಹಾಯಕ್ಕ. ನಿನ್ನ ಹೆಸರೇನು? ನನ್ನ ಹೆಸರು ದೊಡ್ಡಗಂಗಮ್ಮ. ಯಾವ ಊರು? ವಲಸೆ. ಇಬ್ಬರು ಮಕ್ಕಳು, ಮಕ್ಕಳನ್ನ ಮನೆಗೆ ಬಿಟ್ಟು ನಾನು ಈ ಕೂಲಿ ಮಾಡಕ್ ಬಂದೆ ಸರ್. ಗೃಹಲಕ್ಷ್ಮಿ ದುಡ್ಡು ಬಿದ್ದಿಲ್ಲ ಸರ್. ಗೃಹಲಕ್ಷ್ಮಿ ದುಡ್ಡು ಬಿದ್ದಿಲ್ಲ ಸರ್ ನಮಗೆ. ಎಷ್ಟು ತಿಂಗಳದ್ದು ಬಿದ್ದಿಲ್ಲ? 3 ತಿಂಗಳದ್ದು ಬಿದ್ದಿಲ್ಲ ಸರ್. ಮೊದಲು ಬೆಳೆದತ್ತು ಸರ್? ಈಗ ಗೃಹಲಕ್ಷ್ಮಿ ದುಡ್ಡು ಬೆಳೆದಕ್ಕೆ ಕೂಲಿಗೆ ಕೆಲಸ ಮಾಡಕ್ ಬಂದಿರಿ? ಕೆಲಸ ಮಾಡಕ್ ಅಲ್ಲಿಂದ ನಾವು ಇಲ್ಲಿಗೆ ಬಂದ್ ಸರ್. ಯಾವ ಊರ್ಲಿದ್ದ? ವಲಸೆ ಆಗಿದ್ರಿ ಸರ್. ಎಲ್ಲಿಗೆ ಬಂದಿರಿ ಕೂಲಿ ಕೆಲಸಕ್ಕೆ? ನಿಮ್ಮ ಹೆಸರೇನು? ಅಮೃತ. ಸಾಯಂಕಾಲ 3 ಗಂಟೆ ತನಕ ಕೆಲಸ ಮಾಡ್ಬೇಕು ಅವ್ರು. ಇಂತ ಹಿಂಗ್ ಮಾಡಿದ್ರೆ ಅವ್ರ ಹೆಂಗೆ ಮುಂದೆ ಜೀವನ ಮಾಡೋದು? ಇವಾಗ ತಿಂಗಳ 3,000 ಗುಳಿಗೆ ಇಲ್ದಲ್ಲ, ಏನು ನಿದ್ದೆ ಮಾಡಲ್ಲ, ಮನೇಲಿ ಏನು ಮಾಡೋದಿಲ್ಲ ಸರ್ ಅವರು. ಗಂಡ ಸುಮ್ನೆ ಕುಡಿದು ಅತ್ಲಗಿದ್ದು ದುಡಿಯೋಕೆ ಅದೇ ಹೋಗ್ತಾರೆ. ಇವಾಗ ಅದ್ರ ಅದು ಬಂದಾಗಳಿದ್ದ ತಿಂಗಳ ನಾ ಮಾತ್ರ ನಾನೇ ತರ್ತಿದ್ದೆ ಹೋಗಿ ತಿಂಗಳ ಇಲ್ಲಿ ಮಾನಸಿಕ ಆಸ್ಪತ್ರೆ ದಾವಣಗೆರೆಗೆ ಹೋಗ್ಬೇಕು. ಇವಾಗ ಅದು ದುಡ್ಡು ಬೆಳೆಯೋದಕ್ಕೆ ಇವಾಗ ಕೂಲಿ ಹೊಂಟದಾಳೆ ಅಮ್ಮ. ಒಂದೊಂದ್ಸಲ ಹೆಂಗಾಗ್ತದೆ ಅಂದ್ರೆ ತಲೆ ತಿರುಗಿ ಬಿದ್ದೆ ಬಿಡ್ತಾರೆ. ಕರ್ಕ ಅವ್ರೆ ಬಿಸಿಲಾಗ್ತ ಕೆಲ್ಸಕ್ ಬಂದಾರೆ. ಹಿಂಗ್ ಮಾಡಿದ್ರೆ ಹೆಂಗೆ? ಈಗ ಚೆನ್ನಾಗಿಲ್ದು ಮನುಷ್ಯಳು ಕೂಲಿ ಬಂದಾಳೆ. ಕೂಲಿ ಬಂದಾಳೆ ಸರ್. ಇವಾಗಬೇಕು ಇವಾಗ ಗುರುಲಕ್ಷ್ಮಿ ದುಡ್ಡು ಇಷ್ಟು ದಿನ ನಂಬಿಕೊಂಡಿದ್ಲ, ಇವಾಗ ಬೆಳೆದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಮುಂದೆ ಜೀವನ? ಕೂಲಿ ದುಡಿದ್ರೆ ತಾನೆ ಮುಂದೆ ಜೀವನ ಆಗೋದು. ಆ ಗುರುಲಕ್ಷ್ಮಿ ದುಡ್ಡು ಬಿದ್ದ್ರೆ ತಿಂಗಳ ನಾನೇ ಮಾತ್ರ ತರ ಹೋಗ್ತಿದ್ದೆ. ಗುರುಲಿಂಗಪ್ಪ. ಗುರುಲಿಂಗಪ್ಪ ರೈತ ಸಂಘದ ಜಿಲ್ಲಾಧ್ಯಕ್ಷ, ಹಿಂದುಳಿದ ಒಕ್ಕಟ್ಟುಗಳ ಜಿಲ್ಲಾಧ್ಯಕ್ಷ ಇದ್ದೀನಿ. ನಾವು ಈಗ ವಿಚಾರ ಏನಂದ್ರೆ, ಚುನಾವಣೆ ಸರ್ಕಾರ ಸುಮಾರು ಘೋಷಣೆಗಳೆಲ್ಲ ಮಾಡಿದ್ರು, ಅದರಲ್ಲಿ ಸುಮಾರು ಮಹಿಳೆಯರು ಇವಾಗೆಲ್ಲ ಕೂಲಿ ಮಾಡ್ಕೊಂತಿಂದ ಅಜ್ಜಿಗಳು ವಯಸ್ಸಾದವರೆಲ್ಲ ಅದನ್ನೇ ಗೊತ್ತಾದರೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿ ತಿಂಗಳ 2,000 ರೂಪಾಯಿ ಮಹಿಳೆ ಉಚಿತ ಬಸ್ ಎಲ್ಲ ಮಾಡಿದ್ರು, ಬಟ್ ಇವತ್ತುವರೆಗೆ ಫಲಕಾರಿ ಆಗಿಲ್ಲ. ಈಗ ಹಳ್ಳಿ ಜನ 100 ಜನ ನಮ್ಮ ಹತ್ರ ಬರ್ತಾರೆ ದಿನ, ಏನ್ರಿ ನೀವೆಲ್ಲ ಜನ ಹೇಳಿ ಓಟ್ ಹಾಕ್ಸಿದ್ರಿ, ಇವತ್ತಿನವರೆಗೆ ಏನು ಸಿಕ್ಕಿಲ್ಲ ಅಂತ. ಈ ಮಂತ್ರಿ ಸಂಬಂಧಪಟ್ಟ ಮಂತ್ರಿಗಳಂದ್ರೆ ಈ ತಿಂಗಳು ಆಗ್ತೀವಿ ಮುಂದಿನ ತಿಂಗಳು ಸುಳ್ಳು ಹೇಳ್ತಾನೆ ಬಂದಿದ್ದಾರೆ. ಆಮೇಲೆ ಹಳ್ಳಿಗಳಲ್ಲಿ ಏನದಾವಲ್ಲ ಫಲವತ್ತಾದ ಜಮೀನಲ್ಲಿ ಕಂಬಗಳೆಲ್ಲ ಹಾಕ್ತಾರೆ, ಎಲೆಕ್ಟ್ರಿಕಲ್ ಪೋಲ್ಸ್ ಹಾಕ್ತಾರೆ, ಅದಕ್ಕೆ ಬ್ರೋಕರ್ಗಳಿದ್ದಾರೆ, ಅಧಿಕಾರಿಗಳು ಅದರಲ್ಲಿ ಶಾಮಿಲ್ ಇದ್ದಾರೆ. ಪ್ರಾಮಾಣಿಕ ಜನಗಳಿಗೆ ದುಡ್ತಿಂತಕ್ಕ ಜನಗಳು ದುಡ್ಡನ್ನಾಗಿ ಸಿಂಬಾಕೊಂಡ್ಬಿಟ್ಟು ಇವತ್ತಿನ 10 ವರ್ಷ ಒಂದು ಹಿಂಗ್ಸು ಭೂಮಿ ಸೇರಿದಂಗೆ ಆಗ್ತದೆ. ಸರ್ಕಾರ ಎಚ್ಚರಾಗಬೇಕು, ಸರ್ಕಾರ ಎಚ್ಚರಾಗಬೇಕು, ಜನಗಳು ತಯಾರಾಗಬೇಕು. ನಾವು ಮತ ಕೊಟ್ಟು ಹೋದ್ಮೇಲೆ ಸರ್ಕಾರ ಜನ ವಿರುದ್ಧ ಕೆಲಸ ಮಾಡಿದೆ, ಜನ ಪ್ರತಿಭಟನೆ ಕಾಲ ಬಂದಿದೆ, ತಾವೆಲ್ಲ ಎಚ್ಚರಿಸ್ಕೋಬೇಕು. ಆ ಮೇಲ್ಕಾಣಿದ ಸೌಲಭ್ಯಗಳೇನು ಬೇಗ ಕೊಡಲಿಲ್ಲ ಅಂದರೆ ಇಡೀ ರಾಜ್ಯದಂತ ನಾವು ಪ್ರತಿಭಟನೆ ಮಾಡೋಕ್ಕೆ ಸಿದ್ಧರಿದ್ದೀವಿ. ಇನ್ನೂ ಸುಮಾರು ಯೋಚನೆಗಳೆಲ್ಲ ಇದ್ದಾವೆ. ಇವತ್ತು ಸುಮಾರು 4 ಹಳ್ಳಿಗೆ ಹೋಗಿದ್ದೆ ನಾನು, ಹಳ್ಳಿಯಲ್ಲಿ ಹೆಣ್ಮಕ್ಳು ವಿಚಾರ ಮಾಡಿದಾಗ ಹೇಳಿದ್ರೆ, ಅಣ್ಣ ನನಗೆ ವಯಸ್ಸಾಗಿಬಿಡತ್ತಣ್ಣ, ನನಗೆ 2,000 ಬಿಟ್ಟು ಅದರಾಗೆ ಜೀವನ ಮಾಡ್ತಿದ್ದೆ, ಈ ಕೂಲಿ ಹೋಗಿ ಶಕ್ತಿ ಇಲ್ಲ, ನಾನು ತಲೆ ತಿರುಗಿ ಬಿದ್ದೇನೆ ಅಂತೇಳಿ ಸುಮಾರು ನಮ್ಮ ಹತ್ರ ಬಂದು ರೈತರು ಬಡವರು ಕಾರ್ಮಿಕರು ಅಹವಾಲುಗಳು ಬೇಕಂತ ಇದ್ದಾರೆ. ಸರ್ಕಾರ ಬೇಗನೆ ಎಚ್ಚರಿಕೊಂಡು ಈ ಕೆಲಸ ಮಾಡಲಿಲ್ಲ ಅಂದರೆ ಮುಂದೆ ನಾವು ಪ್ರತಿಭಟನೆ ಮಾಡಿ ಸಿದ್ಧರಿದ್ದೆವು. ಈ ಮೂಲಕ ತಮಗೆ ತೋರಿಸ್ತೇವೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.